ಕೂಡ ಭರ್ತಿಯಾಗದ ಡೊಣಗಾವ ಗಂಗಕೆರೆ ವ್ಯರ್ಥವಾಗಿ ಕಾಲುವೆಗೆ ಹರಿದು ಹೋಗ್ತಾ ಇರುವಂತದ್ದು ನೀರು ಬೀದರ್ನಲ್ಲೂ ಕೂಡ ಇಂತದ್ದೇ ಒಂದು ಕೆರೆ ಇದೆ ಬೀದರ್ನಲ್ಲೂ ಭರ್ತಿಯಾಗದ ಡೊಣಗಾವ ಗಂಗಕೆರೆ ಅದರ ಹೆಸರು ವ್ಯರ್ಥವಾಗಿ ಕಾಲುವೆಗೆ ಹರಿದು ಹೋಗ್ತಾ ಇರುವಂತದ್ದು ನೀರು ಕೆರೆ ನೀರು ಖಾಲಿಯಾದ್ರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತೆ ಅದರ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ನೋಡಬೇಕಾಗಿತ್ತು ಈಗ ಮಳೆಗಾಲ ಮುಗಿತಾದರೂ ಕೂಡ ಕೆರೆ ಭರ್ತಿ ಆಗ್ತಾ ಇಲ್ಲ ಕೆರೆ ಒಡಲಿನಲ್ಲಿ ಕಾಲುವೆಗೆ ಅಳವಡಿಸಿದಂತ ಗೇಟ್ ಕಿತ್ತುಕೊಂಡು ಹೋಗಿದೆ ಕೆರೆಯಲ್ಲಿ ಸಂಗ್ರಹವಾದಂತ ನೀರು ಗೇಟ್ ಮೂಲಕ ವ್ಯರ್ಥವಾಗ್ತಾ ಇದೆ ಕೆರೆ ಹಸ್ತಾಂತರಕ್ಕೆ ಎರಡು ಇಲಾಖೆ ನಡುವೆ ಪತ್ರ ಸಮರ ನಡೆಯತಾ ಇದೆ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ನಡುವೆ ಪತ್ರ ಸಮರ ನಡೆಯತಾ ಇದೆ ಅಧಿಕಾರಿಗಳ ವಿಳಂಬ ನಿರ್ಲಕ್ಷ್ಯದಿಂದಾಗಿ ಕೆರೆ ನೀರು ಖಾಲಿ ಆಗ್ತಾ ಇದೆ ಎಷ್ಟೋ ಗ್ರಾಮಗಳಲ್ಲಿ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಜನರೇ ಅದಕ್ಕೆ ಒಂದು ಮರಳಿನ ಮೂಟೆ ಹಾಕೋದು ಅದೋ ಇದೋ ಹಾಕಿಬಿಟ್ಟು ತುಂಬುವಂತ ಕೆಲಸ ಮಾಡ್ತಾರೆ ಇಲ್ಲಿ ಗ್ರಾಮಸ್ಥರು ಬರಿ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ನಡೆಯಲ್ಲ ಗ್ರಾಮ ಪಂಚಾಯಿತಿ ಡಿಸಿ ಅವರು ಅಥವಾ ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲಾ ಪಂಚಾಯಿತಿ ನಡುವೆ ಅಗ್ಗ ಜಗ್ಗಾಟ ಅನ್ಕೊಂಡು ಹೇಳ್ಕೊಂಡು ಕೂತ್ಕೊಂಡ್ರೆ ನಡೆಯಲ್ಲ ನೀರು ಉಳಿಸ್ಕೊಳ್ಬೇಕು ಅಂದ್ರೆ ಇವರು ಕೂಡ ಪ್ರಯತ್ನ ಪಡಬೇಕಾಗುತ್ತೆ ಆದ್ರೆ ಅದು ಮಾಡ್ತಾ ಇಲ್ಲ ಹೋಗ್ತಾ ಇದೆ ನೀರು ನಿರ್ಮಾಣ ಆದ ನಂತರ ಬಟ್ ನಮ್ಮ ಗ್ರಾಮಕ್ಕೆ ಬಹಳಷ್ಟು ಸೌಕರ್ಯ ಆಗಿದೆ ಯಾಕೆಂದ್ರೆ ಜಲದಿಂದನೇ ಜೀವನ ಅಂತ ಹೇಳಬಹುದು ನಾವು ಈಗ ಸಾಕಷ್ಟು ನೀರಿವೆ ನಮ್ಮ ಕೆರೆಗೆ ಜೂನ್ ದಿಂದ ಹೋದ ವರ್ಷನೂ ತುಂಬತಿತ್ತು ಬಟ್ ಈಗ ಅದು ಏನು ನಾಲಡ್ರಿಲ್ಲ ಅದು ಒಡೆದಿದೆ ಬಟ್ ಅದಕ್ಕೆ ಹೇಳ್ತಾ ಇದ್ದೀವಿ ಈಗ ಅರ್ಧ ನೀರಂತೂ ಖಾಲಿಯಾಗಿವೆ ಈಗ ಬರುವಷ್ಟು ಅರ್ಧರ ಸಂಗ್ರಹಣೆ ಮಾಡಿದ್ರೆ ಮುಂದೆ ನಮಗೆ ಒಳ್ಳೆಯದಾಗ್ತದೆ ಅಂಬೋದು ಮತ್ತು ಬೇಸಿಗೆಯಲ್ಲಿ ಮತ್ತು ಕಿರಿಕಿರಿ ಉಂಟಾಗೋದು ನಮಗೆ ಬಟ್ ಜನ ಬಂದು ಕೇಳೋರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬಟ್ ಸಂಬಂಧ ಬಟ್ ಅಧಿಕಾರಿ ಎಲ್ಲೋ ಇರ್ತಾರ ಬಟ್ ಸಮಸ್ಯೆ ಬರೋದು ನಮಗೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಪಿ ಆರ್ ಇಡಿ ಅಂದ್ರೆ ಪಂಚಾಯತ್ ರಾಜ್ ಉಪವಿಭಾಗ ಅವರ ವತಿಯಿಂದ ನಿರ್ವಹಿಸಿರುವಂತ ಈ ಕೆರೆ ಇದ್ದು ಈ ಕೆರೆಯಲ್ಲಿ ಈ ಜೂನ್ ನಿಂದ ಏನಾಗ್ತಾ ಇದೆ ಅಂದ್ರೆ ನೀರು ನಿಲ್ತಾ ಇಲ್ಲ ಯಾಕಂದ್ರೆ ಇದು ಸ್ಲೂಯಿಸ್ ಅಂದ್ರೆ ಆ ಗೇಟ್ ನಿಂದ ಲೀಕೇಜ್ ಆಗ್ತಾ ಇದೆ ಜೊತೆಗೆ ಅದು ಕೆರೆ ಕೆಳಗಿರುವಂತ ರೈತರ ಹೊಲಗಳಿಗೆ ನೀರು ಜೌಗು ಹಿಡಿದು ಸಮಸ್ಯೆ ಆಗುತ್ತೆ ಕೋಲಾರದ್ದು ಮತ್ತೆ ಬೀದರ್ನಲ್ಲಿ ಕೆರೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ವಿ ಕೋಲಾರದಲ್ಲಿ 34 ವರ್ಷ ಆಗಿದೆ ಅಲ್ಲಿನ ಕೆರೆ ತುಂಬಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ರಘುರಾಜ್ 34 ವರ್ಷ ಆಗಿದೆ ಈ ಬಾರಿ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಮಳೆ ಆಗಿದೆ ಆದರೆ ಈ ಕ್ಯಾಲನೂರು ಕೆರೆ ಮಾತ್ರ ತುಂಬದಲ್ಲೇ ಇರೋದಕ್ಕೆ ಕಾರಣ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಒಂದೇ ಕಾರಣನ ರಾಜಕಾಲುವೆ ಎಲ್ಲ ಜಲಮೂಲ ಎಲ್ಲ ಮುಚ್ಕೊಂಡು ಹೋಗಿರಬೇಕು ಆ ಕಾರಣಕ್ಕೋಸ್ಕರನೇ ತುಂಬ್ತಿರಲ್ಲ ಅಲ್ಲಿ ಅಲ್ಲಿ ಜನ ಎಚ್ಚೆತ್ಕೊಳ್ಬೇಕಾಗಿತ್ತು ಜಿಲ್ಲಾಧಿಕಾರಿಗಳಿಗೆ ಸ್ವಲ್ಪ ಅಥವಾ ಜಿಲ್ಲಾ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಬಿಸಿ ಮುಟ್ಟಿಸಿದ್ರೆ ಇಷ್ಟೊತ್ತಿಗೆ ಎಲ್ಲ ಕ್ಲಿಯರ್ ಆಗಿ ಹೋಗಿರೋದು ಖಂಡಿತ ಪ್ರಶ್ನೆ ಏನಂತಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1500ಕ್ಕೆ ಹೆಚ್ಚು ಕೆರೆಗಳು ಕಳೆದ ಏನು ತಿಂಗಳು ಮಳೆಗೆ ತುಂಬಿರುವಂತದ್ದು ಆದ್ರೆ ಕ್ಯಾಲೂರು ಗ್ರಾಮದಲ್ಲಿ ತಗೊಂಡ ಕೆರೆ ತುಂಬದೇ ಇರೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಅಲ್ಲಿರ್ತಕ್ಕಂಥ ಏನು ನೀರಿಗೆ ನೀರು ಸಂಪರ್ಕ ಮಾಡುವಂತಹ ಒಂದು ರಾಜಕಾಲುವೆ ಮತ್ತೆ ಪೋಷಕ ಕಾಲುವೆಗಳು ಒತ್ತುವರಿ ಆಗಿರೋದು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಆದ್ರೆ ತಾಲೂಕು ಆಡಳಿತಕ್ಕೆ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಈ ಒಂದು ಏನು ಒತ್ತುವರಿ ತೆರವು ಮಾಡ್ಲಿಕ್ಕೆ ತಾಲೂಕು ಆಡಳಿತ ಮತ್ತೆ ಸ್ಥಳೀಯ ಗ್ರಾಮ ಪಂಚಾಯತಿ ಮುಂದಾಗಲಿಲ್ಲ ಅದೊಂದು ಕಾರಣದಿಂದಲೇ ಇಲ್ಲಿರ್ತಕ್ಕಂಥ ಈ ಒಂದು ಕೆರೆ ತುಂಬಲಿಲ್ಲ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಅಂತರ್ಜಲ ಮಟ್ಟ 1500 ಅಡಿಗೂ ಈಗ ಏನು ಒಳಕ್ಕೆ ಬಿದ್ದು 1500 ಅಡಿಗೆ ಕುಸಿದಿರುವಂತದ್ದು ಹಾಗಾಗಿ ಗ್ರಾಮಸ್ಥರು ನೀರನ್ನ ಒದಗಿಸಿ ಅಂತಕ್ಕಂತ ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇನ್ನ ಬೀದರ್ನ ಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಮನ್ ಸಾಬ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ಚಮನ್ ಸಾಬ್, ಇಲ್ಲಿ ಬೀದರ್ನಲ್ಲೂ ಕೂಡ ಒಂದು ಡೊಣಗಾವ್ ಗಂಗಕೆರೆ ಅನ್ನುವಂಥದ್ದು ಭರ್ತಿ ಆಗಿಲ್ಲ. ಇಲ್ಲಿ ಮೇಯ್ನ್ ಆಗಿ ಇದಕ್ಕೆ ಕಾರಣ ಅಂದ್ರೆ ಅಲ್ಲಿ ಕಾಲುವೆ ನೀರು ಸುಮ್ಮನೆ ಪೋಲ್ ಆಗ್ತಾ ಇದೆ ಅಂತ ಸುಮ್ಮನೆ ಬರೀ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಗ್ರಾಮ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ ನಡುವೆ ಹಗ್ಗ ಜಗ್ಗಾಟ ಅಂತೆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಗ್ರಾಮ ಪಂಚಾಯತಿ ಅನ್ನೋರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರುತ್ತೆ, ಅವ್ರ ಗ್ರಾಮದ ನೀರೇ ಪೋಲಾಗಿ ಹೋಗೋದು, ಆ ಜವಾಬ್ದಾರಿಯನ್ನು ತೋರಿಸ್ಬೇಕಾಗಿತ್ತಲ್ವಾ ಇವಾಗ? ಹಾ ಹೌದು ಪೃಥ್ವಿರಾಜ್, ಏನಂತಂತಂದ್ರೆ ರಾಜ್ಯದಲ್ಲಿ ಮತ್ತು ಎಲ್ಲ ಕಡೆಯನ್ನು ಏನು ಸುತ್ತಮುತ್ತಲ ಕಡೆಯನ್ನು ಮತ್ತು ಮಳೆ ಆರ್ಭಟ ಒಂದು ಜೋರಾಗಿದೆ ಅಂತ ಹೇಳ್ಬೋದು. ಕಳೆದ ಒಂದು ತಿಂಗಳಿಂದ ರಾಜ್ಯದಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಆದ್ರೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿ
ಮಳೆ ಕೂಡ ಆಗಿದೆ. ಆದರೆ ಬೀದರ್ ಜಿಲ್ಲೆ ಕಮಲನಗರ ತಾಲೂಕಿನಲ್ಲಿರುವ ಏನು ಡೊಣಗಾವ್ ಗಂಗಕೆರೆ ಅನ್ನುವುದು ಅಲ್ಲಿ ಮಳೆ ಆದರೂ ಕೂಡ ಆ ಗ್ರಾಮಕ್ಕೆ ಅದಕ್ಕೆ ಕೆರೆ ಸುತ್ತಮುತ್ತ 20 ಎಕರೆ ವಿಸ್ತೀರ್ಣದಲ್ಲಿ ಇರತಕ್ಕಂತ ಕೆರೆ ಕೂಡ ಅದು ಇನ್ನೂವರೆಗೆ ತುಂಬಿಲ್ಲ. ಯಾಕಂತಂದ್ರೆ ಆ ಕೆರೆಗೆ ಏನು ಆ ಕೆರೆಗೆ ನಿರ್ಮಾಣ ಮಾಡಲಾಗಿದೆ ಮತ್ತು ನಿರ್ಮಾಣ ಮಾಡಿದಂತ ಏನು ಆ ಕೆರೆ ನೀರು ಆ ಕೋಲಾಗಿ ಹೋಗ್ತಾ ಇರತಂತದು ಕಾಲುವೆಗೆ. ಯಾಕಂತಂದ್ರೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕೂಡ ಒಂದು ಆ ಕೆರೆಯನ್ನ ಹಿಂದೆ ಒಂದು ನರೇಗಾ ಯೋಜನೆಯಲ್ಲಿ ಕೂಡ ಒಂದು ಆ ಕೆರೆಯನ್ನು ನಿರ್ಮಾಣ ಮಾಡಿರುವಂತದ್ದು ಹೂಳನ್ನು ತೆಗೆಸಿರುತ್ತಾರೆ. ಆ ತೆಗೆಸಿದ್ರು ಕೂಡ ಮತ್ತೆ ಆ ಕೆರೆಗೆ ಒಂದು ನೀರು ಕಡೆ ಕೂಡ ನಿಲ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ನೀರಿನ ಅಲ್ಲಿನ ಗೇಟ್ ಕೂಡ ಏನಿದೆ ಆ ಗೇಟ್ ಲಿಂದ ಸಂಪೂರ್ಣವಾಗಿ ನೀರು ಪೋಲಾಗ್ತಾ ಇದೆ. ಆ ಪೂರು ಪೋಲಾಗ್ತಾ ಇದ್ದಂತ ಆ ನೀರನ್ನು ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಆಗಿರಬಹುದು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ನಡುವೆ ಒಂದು ಒಂದು ಮಧ್ಯ ಹಗ್ಗ ಜಗ್ಗತ ನಡೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹಲವಾರು ಬಾರಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ನಮಗೆ ಕೆರೆಯನ್ನು ಹಸ್ತಾಂತರ ಮಾಡಿ ಹೀಗಾಗಿ ಹಸ್ತಾಂತರ ಮಾಡಿದ ನಂತರ ನಮಗೆ ಅದರದ ಪೂರ್ವಾಪರ ತಿಳ್ಕೊಳ್ತೀವಿ. ಅಂದ ನಂತರ ಅಲ್ಲಿವರೆಗೂ ನಾವು ಈ ಕೆರೆ ನಮಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಇದೆ ಅಂತ ಬಂದಾಗ ಅದಿನ್ನು ಕೂಡ ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುತ್ತೆ ಅಂತಾನೆ ಅರ್ಥ ಆಗುತ್ತೆ. ಬಟ್ ಅವ್ರಿಗೆ ಬದ್ಧತೆ ಇಲ್ಲ, ಇಚ್ಛಾಶಕ್ತಿ ಕೊರತೆ ಕಾಣಿಸ್ತಾ ಇದೆ ಅಷ್ಟೇ. ಚಮನ್ ಸಾಬ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.